ದುಡ್ಡು ಕೊಟ್ಟವ್ರೆ, ಆಮೇಲೆ ನಾವೇ ಉಚಿತವಾಗಿ ಔಷಧಗಳನ್ನ ಮಾರಾಟ ಮಾಡ್ತೇವೆ ಕೊಡ್ತೇವೆ, ಅದರ ಅಗತ್ಯ ಇಲ್ಲ ಅನ್ನೋ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸಂಘರ್ಷದ ಹಾದಿಯನ್ನ ತುಳಿತಾ ಇರತಕ್ಕಂಥದ್ದು ದುರಂತ. ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಇದು ಜನೌಷಧಿ ಕೇಂದ್ರದಿಂದ ಯಾವ ರೀತಿ ಬಡವರಿಗೆ ಇವತ್ತು ಒಳ್ಳೇದಾಗ್ತಾ ಇದೆ, ಕೈಗೆಟಕುವ ರೀತಿ ಕೈಗೆಟಕುವ ದರದಲ್ಲಿ ಇವತ್ತು ಬಿಪಿ ಇರ್ಬೋದು, ಶುಗರ್ ಇರ್ಬೋದು, ಜನರಿಕ್ ಮೆಡಿಸಿನ್ಸ್ಗಳು ಬಡವರಿಗೆ ಎಷ್ಟು ಒಳ್ಳೆ ರೀತಿ ಸಿಗ್ತಾ ಇದೆ, ಅದು ಜೊತೆಲಿ ಅವರು ಕೂಡ ಏನ್ ಕೊಡ್ಬೇಕು ಜೋಡಿಸ್ಲಿ, ಅದನ್ನು ನಿಲ್ಲಿಸ್ತೀನಿ ಅಂತಕ್ಕಂಥದ್ದು ಸರಿಯಲ್ಲ. ಇರುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳು ಕೊರತೆ ಇರತಕ್ಕಂಥದ್ದು, ಬಟ್ ಇಂಥ ಒಂದು ಇದು ರಾಜಕೀಯವಾಗಿನೇ ಬೇಕಂತ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ನಿನ್ನೆ ನಾನು ಹೊಸಪೇಟೆಗೆ ಹೋಗಿದ್ದೆ, ನಾನು ಅಲ್ಲಿ ನೇರವಾಗಿ ಹೇಳಿದ್ದೇನೆ, ಇವತ್ತು ಕಳೆದ ಒಂದು ವರ್ಷದಿಂದ ಅಲ್ಲಿ ಚೀಫ್ ಇಂಜಿನಿಯರ್ ಅಪಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ರಾಜ್ಯದಲ್ಲಿ. ನಿನ್ನೆನೂ ಕೂಡ ನಾನು ಹೇಳಿದ್ದೇನೆ, ಎಲ್ಲೊಂದು ಕಡೆ ಜಲ ಸಂಪನ್ಮೂಲ ಸಚಿವರು ಇವತ್ತು ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ತಲೆ ಕೆಡಿಸ್ಕೊಂಡಂಗೆ ಕಾಣ್ತಾರೆ, ಜಲದ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ, ರೈತರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಹೇಳ್ತಾರೆ ಅಲ್ಲಿ ಪಾಪ ಪರಶುರಾಮರು ಏನು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ, ಇವತ್ತಿಗೂ ಪರಿಹಾರ ಕೊಟ್ಟಿಲ್ಲ. ಎಲ್ಲೊಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆ ಏನು ಅಂತಕ್ಕಂಥದ್ದು ರಾಜ್ಯ ಜನರು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಜನೌಷಧಿ ಕೇಂದ್ರದ ಬಗ್ಗೆ ಈ ರೀತಿ ಹೇಳ್ತಾ ಕೊಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ, ಅದು ಸರಿಯಾದ ಕ್ರಮನೂ ಕೂಡ ಅಲ್ಲ.